ಸರ್ ಈ ಬದಲಾವಣೆ ಮಾಡ್ತಿರೋದಕ್ಕೆ ಏನ್ ರೀಸನ್ ಸರ್ ಏನ್ ರೀಸನ್ ಏನಿಲ್ಲ ಈಗ 5 ಕೆಜಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ 2 ಕೆಜಿ ರಾಗಿ ಅಥವಾ ಜೋಳವನ್ನ ಕೊಡೋದಕ್ಕೆ ಕೇಂದ್ರ ನೋಟಿಫಿಕೇಶನ್ ಮಾಡಿದ್ಯಾ ಆ ನೋಟಿಫಿಕೇಶನ್ ಎಲ್ಲಿದೆ ಕೇಂದ್ರ ಮಾಡಿಲ್ಲ ಅಂತ ಅಂದ ಮೇಲೆ ಇದನ್ನ ರಾಜ್ಯ ಸರ್ಕಾರವೇ ಮಾಡಿರಬೇಕಲ್ಲ ಹಾಗಾದ್ರೆ ನೀವು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದವರು 10 ಕೆಜಿ ಅಕ್ಕಿಯನ್ನ ಪೂರೈಕೆ ಮಾಡಕ ಆಗದೆ 5 ಪ್ಲಸ್ 5 ಕೇಂದ್ರ ಸರ್ಕಾರ ಕೊಡುವ 5 ಕೆಜಿ ಬಿಟ್ಟು ಈ ಕೊಡೋ 5 ಕೆಜಿ ನಾರು ಕೊಡಬೇಕಲ್ಲ ನಿಜವಾದಂತ ಕಾಳಜಿ ಇದ್ರೆ ನೀವು ಅದರಲ್ಲಿ 2 ಕೆಜಿ ಅನ್ನು ಯಾಕೆ ಕಡಿಮೆ ಮಾಡ್ತಾ ಇದ್ರಿ ಜೋಳ ರಾಗಿ ಇತ್ಯಾದಿನ ಕೊಡ್ತೀವಿ ಅಂತ ಹೇಳಿ ಸೋ ಇದು ಬದ್ಧತೆ ಒಂದು ಒಂದು ಯೋಜನೆಯ ಜಾರಿಯ ವಿಚಾರದಲ್ಲಿ ಬದ್ಧತೆಯನ್ನು ತೋರಿಸುತ್ತೆ ಅಂತ ನೀವು ಅಲ್ಲಿ ಹಣವನ್ನ ಕೊಡ್ತೀರಿ ಈ 5 ಕೆಜಿ ಕೊಡದ್ರಲ್ಲು 2 ಕೆಜಿ ಕಟ್ ಮಾಡಿದ್ರೆ ಜನಕ್ಕೆ ಸಿಗೋದು 3 ಕೆಜಿ ಇನ್ನು 2 ಕೆಜಿ ಜೋಳ ಮತ್ತು ರಾಗಿ ಕೊಟ್ರೆ ಅಕ್ಕಿ ಬಳಕೆ ಮಾಡೋನೇ ಇರ್ತಾನಪ್ಪ ನಾವು ಹೇಳಿದ್ದು 5 ಕೆಜಿ ಮೇಲೆ ನೀವು 10 ಕೆಜಿ ಕೊಡೋದಾದ್ರೆ ಆವಾಗ ಚಾಯ್ಸ್ ಕೊಡಿ ಅಂತ 5 ಕೆಜಿ ಅಕ್ಕಿ ಕೊಡಿ ಯಾವುದೇ ಕುಟುಂಬಕ್ಕಾದರೂ 5 10 ಕೆಜಿ ತಿಂಗಳಿಗೆ ಬೇಕೇ ಬೇಕಾಗುತ್ತೆ ಪ್ಲಸ್ ನೀವು 5 ಕೆಜಿ ಕೊಡೋದಾದ್ರೆ ಆವಾಗ ನೀವು ಪರ್ಯಾಯವನ್ನ ಕೊಡಿ ಆಯ್ಕೆ ಕೊಡಿ ಜನಕ್ಕೆ ಅಂತ ಹೇಳಿರೋದು ಈ 5 ಕೆಜಿ ಅಲ್ಲಿ 3 ಕೆಜಿ ಅಕ್ಕಿ 2 ಕೆಜಿ ಜೋಳ ರಾಗಿ ಇತ್ಯಾದಿ ಕೊಡಿ ಅಂತ ನಾವು ಹೇಳ್ತಾ ಇರೋದಲ್ಲ ಅಥವಾ ಬೇರೆವರು ಒತ್ತಾಯ ಮಾಡ್ತಾ ಇರೋದಲ್ಲ ನೋಡೋಣ ಈ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಬಿಜೆಪಿ ನಾಯಕರಿಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಮಹೇಶ್ ತೆಂಗಿನಕಾಯಿ ಶಾಸಕರು ಬಿಜೆಪಿ ಜನರಲ್ ಸೆಕ್ರೆಟರಿ ನಮ್ಮ ಜೊತೆ ನೇರವಾಗಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಅವರನ್ನ ಮಾತಾಡಿಸ್ತೀನಿ ಮಹೇಶ್ ಅವರೇ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಇದು ಏನ್ ಸರ್ ಇದು ಈ 5 ಕೆಜಿ ಅಲ್ಲಿ 2 ಕೆಜಿ ಜೋಳ ಮತ್ತು ರಾಗಿಯನ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಅಧಿಸೂಚನೆ ಹೊರಡಿಸಿದ್ಯಾ ನೋಡಿ ಇದು ಕೇಂದ್ರ ಸರ್ಕಾರದ ಅಧಿಸೂಚನೆ ಅಲ್ಲ ಇದೆ ನಾನು ಕ್ಲಿಯರ್ ಆಗಬೇಕು ನನ್ನ ಕಡೆ ಕಾಪಿ ಇದೆ ಇವತ್ತು ಜಂಟಿ ನಿರ್ದೇಶಕರ ಕಚೇರಿ ಪಶ್ಚಿಮ ವಲಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಬೆಂಗಳೂರಿನಿಂದ ಕೊಟ್ಟಿರತಕ್ಕಂತ ಓಕೆ ರಾಷ್ಟ್ರೀಯ ಆರ್ಥಿಕತೆ ಹೇಳಿ 6 ಜುಲೈ 23 ರ ಮಾಯಲ್ಲಿ ಫಲಾನುಭವಿಗಳಿಗೆ ಸಾರ್ವಜನಿಕ ವಿತರಣಾ ಪದ್ಧತಿ ಅಡಿ ವಿತರಣೆ ಹೇಳಿ ಅಕ್ಕಿಯನ್ನ ಪೂರ್ತಿ ಮಾಡಿ ಇದು ಯಾರದ ಇದು ಕೇಂದ್ರದ ಅಥವಾ ರಾಜ್ಯ ತಂದೆಲೆ ಓಕೆ ಹೀಗಾಗಿ ಕೇಂದ್ರ ಇವತ್ತು ಈ 3 ಕೆಜಿ ಅನ್ನ 5 ಕೆಜಿ ತರತಕ್ಕಂತ ಅಕ್ಕಿಯನ್ನ 3 ಕೆಜಿ ಇಟ್ಟಿದ್ದಾರೆ ಇವತ್ತು ನಾನು ಹೇಳ್ತಾ ಇರೋದು ಇದು ರಾಜ್ಯ ಸರ್ಕಾರದ ತೀರ್ಮಾನ ಕೇಂದ್ರ ಸರ್ಕಾರ ತೀರ್ಮಾನ ಅಲ್ಲ ಇಲ್ಲ ಇಲ್ಲ ನಾನು ಈ ಓದಿನ ಹೇಳಿದಲ್ಲ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ ಇದನ್ನ ನೀವು 2 ಕೆಜಿ ಜೋಳ ಅಥವಾ ರಾಗಿ ಕೊಡಿ ಅಂತ ಅವರು ಹೇಳಿದ್ದು ನಾವು ಮಾಡಿದ್ದಲ್ಲ ಅಂತ ಮುಖ್ಯಮಂತ್ರಿ ಅವರು ಇವತ್ತು ಇಲ್ಲ ಇವಾಗ ನೋಟಿಫಿಕೇಶನ್ ನಾನು ಈಗ ಏನು ಕೊಟ್ಟಿದ್ದೆ ಓದೇ ಹೇಳಿದೆ ನಿಮಗೆ ಈಗ ಓಕೆ 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 ಇದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರತಕ್ಕಂತ ನೋಟಿಫಿಕೇಶನ್ ಇದು ನಾನು ಹೇಳಿದ್ದೆ ಇವಾಗ ಹಾಗಾದ್ರೆ ರಾಜ್ಯ ಸರ್ಕಾರ ಈಗ 5 ಪ್ಲಸ್ 5 ಕೆಜಿ 10 ಕೆಜಿ ಕೊಡಬೇಕಿತ್ತು 5 ಕೆಜಿ ಪ್ರೊಕ್ಯೂರ್ ನೋಡಿ ಪ್ರೊಕ್ಯೂರ್ ಮಾಡಕಾಗಿಲ್ಲ 5 ಕೆಜಿ ಪ್ರೊಕ್ಯೂರ್ ಮಾಡಕಾಗಿಲ್ಲ ಇವಾಗ ನಾವು ಕಾಂಗ್ರೆಸ್ ಗವರ್ನಮೆಂಟ್ ಗೆ ಸೆಷನ್ ನಲ್ಲಿ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದೇವೆ ಅವರು ಹೇಳಿದ್ದೇನು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕ್ಲಿಯರ್ ಆಗಿ ನಾವು ಸ್ವಾಗತ ಮಾಡ್ತೇವೆ ಅದನ್ನ ಇಲ್ಲ ಅಂತಲ್ಲ ಬಟ್ ಇವತ್ತು ಏನು ಮಾಡ್ತಾರೆ 5 ಕೆಜಿ ಅಕ್ಕಿದು 170 ರೂಪಾಯಿನ ಜನರಿಗೆ ಕೊಡ್ತಕ್ಕಂತದನ್ನ ಮಾಡಿದ್ದಾರೆ ಓಕೆ ಬಟ್ ವಾಟ್ ಅಬೌಟ್ 5 ಕೆಜಿ ಇವತ್ತು ಕೇಂದ್ರ ಆಹಾರ ಭದ್ರತೆಯಲ್ಲಿ 5 ಕೆಜಿ ಕೊಟ್ಟ ಕೊಡ್ತಾ ಇದೆ ಅದಕ್ಕೆ ಏನು ಟಚ್ ಇಲ್ಲ ಆದ್ರೆ ಇವತ್ತು ಇವರು 10 ಕೆಜಿ ಅಂತ ಹೇಳಿದವರು 5 ಕೆಜಿ ಯಾಕೆ ಕೊಡ್ತಾ ಇದ್ದಾರೆ ಜನರಿಗೆ ಮೋಸ ಅಲ್ವಾ ಮಾಡ್ತಾ ಇರೋದನ್ನ ಅದಾಯ್ತು ಅದರ ಬಗ್ಗೆ ನಾವು ಹಣ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಅದನ್ನ ಬಿಟ್ಟು ಹಣಾನು ಕೂಡ ನಾವು ಹೇಳೋದು 5 ಕೆಜಿ ನೀವು ಚಾಯ್ಸ್ ಕೊಡಿ ಜನಕ್ಕೆ 5 ಕೆಜಿ ಇದು ಹರಿಪ್ರಕಾಶನ್ ನಾನು ಹೇಳ್ತಾ ಇರೋದು ಹಣ ಹಾಕ್ತಾ ಇರೋದು 5 ಕೆಜಿ ಇದು ಓಕೆ ಬಟ್ ದೇ ಆರ್ ಕಮಿಟೆಡ್ ಫಾರ್ 10 ಕೆಜಿ ಅಂದ್ರೆ ನೀವು ಹೇಳೋದು 15 ಕೆಜಿ ಕೊಡಬೇಕು ಅಂತ ಹೇಳಿಲ್ಲ ನಾವು ಈಗ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಅಕ್ಕಿ ನಮ್ದು ಅಂತ ಹೇಳಿಲ್ಲ ಅದು ಬೇರೆನಾ ಇದು ಬೇರೆನಾ ಅಂತಕ್ಕಂತ 10 ಕೆಜಿ ನಾವು ಕೊಡ್ತೇವೆ ಅಂತ ಹೇಳಿದ್ರು ಅಂದ್ರೆ 10 ಪ್ಲಸ್ 5 40 ರೂಪಾಯಿ ಹಾಕಬೇಕಲ್ಲ ಇವತ್ತು ಅಕೌಂಟಿಗೆ ಎಲ್ಲರಿಗೂ 10 ಪ್ಲಸ್ 5 ಕೊಡಬೇಕು ಅಂತ ನೀವು ಹೇಳೋದು ಹೌದು ಅವರು ಹೇಳಿದ್ದು 10 ಕೆಜಿ ಎನಿಯೋ ಕೇಂದ್ರ ಸರ್ಕಾರ 5 ಕೆಜಿ ಕೊಟ್ಟ ಕೊಡ್ತಾ ಇದೆ ರೆಗ್ಯುಲರ್ ಆಗಿ ಇವತ್ತು ಹೌದು ಹೌದು ಇವತ್ತು 5 ಕೆಜಿ ಅಲ್ಲಿ ಕೋಟ ಮಾಡ್ತಕ್ಕಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಏನು ಏನು ಉದ್ದೇಶ ಇರಬಹುದು ಇದರ ಹಿಂದೆ ನಿಮ್ಮ ಪ್ರಕಾರ 2 ಕೆಜಿ ನೋಡಿ ಇವತ್ತು ಕಾಂಗ್ರೆಸ್ ಈ ಹೊಂದಾಣಿಕೆ ಮಾಡದ್ರಲ್ಲೇ ಸಾಕಷ್ಟು ಪ್ರಾಬ್ಲಮ್ ಗಳನ್ನು ಮಾಡ್ಕೊಂಡ್ತಾ ಇದ್ದಾರೆ ಆ ಯಾ ಕಾರಣಕ್ಕಾಗಿ ಇವತ್ತಿಂದ ಹೊಸ ರೂಲ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಜುಲೈ ತಿಂಗಳಿಗೆ ಕೊಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ ಈಗ ಅದನ್ನ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅನ್ನೋದು ಅವರೇ ಸ್ಪಷ್ಟೀಕರಣ ಕೊಡಬೇಕು ನಾಳೆ ನಾನು ಮಾತಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಾಗಿ ಈಗ ಓಕೆ ಓಕೆ ಧನ್ಯವಾದಗಳು ಮಹೇಶ್ ಅವರೇ ನೋಡಿ ಅನ್ನಭಾಗ್ಯದ ಈ ಯೋಜನೆಯಲ್ಲಿ 10 ಪ್ಲಸ್ 5 ಕೊಡಬೇಕು 15 ಕೆಜಿ ಕೊಡಬೇಕು 10 ಕೆಜಿ ಮಹೇಶ್ ತೆಂಗಿನಕಾಯಿ ಅವರು ಹೇಳೋದು
10 ಕೆ ಜಿನೂ ಆಗಿಲ್ಲ 5 ಕೆ ಜಿ ಕೇಂದ್ರ ಕೊಡ್ತಾ ಇದೆ ಆ 5 ಕೆ ಜಿ ಅಲ್ಲೂ 2 ಕೆ ಜಿನ ಕಡಿತ ಮಾಡ್ತಾ ಇದೆ ಅಂತ ಇನ್ನು 2 ತಿಂಗಳು ಹೆಚ್ಚುವರಿ 5 ಕೆ ಜಿ ಅಕ್ಕಿ ಸಿಗೋ ಡೌಟ್ ಹೀಗಾಗಿ ಕೇಂದ್ರ ಕೊಡುವಂತ 5 ಕೆ ಜಿ ಅಕ್ಕಿಯಲ್ಲಿ 2 ಕೆ ಜಿ ಉಳಿಸೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಹಾಗಿದ್ರೆ ಅಕ್ಕಿ ಜೊತೆಗೆ ರಾಗಿ ಜೋಳ ನೀಡುವ ಸೂತ್ರವನ್ನ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಕಂಡು ಹಿಡಿದಿದ್ಯಾ ಅಥವಾ ಇದರ ಹಿಂದೆ 5 ಕೆ ಜಿ ಅನ್ನು ಕೇಂದ್ರ ಸರ್ಕಾರ ಪೂರ್ತಿಯಾಗಿ ಕೊಡ್ತಾ ಇಲ್ಲ ಅನ್ನುವದನ್ನ ಬಿಂಬಿಸೋದಕ್ಕೆ ಮಾಡ್ತಾ ಇದ್ದಾರೆ ಇತ್ಯಾದಿ ಅನುಮಾನಗಳು ಈಗ ಮೂಡ್ತಾ ಇದೆ ಬಹುಶಃ ನಾಳೆ ಈ ವಿಚಾರ ಇವತ್ತು ಇದು ಬೆಳಕಿಗೆ ಬಂದಿದೆ ಬಹುಶಃ ನಾಳೆನೂ ಅಧಿವೇಶನ ಇರೋದರಿಂದ ನಾಳೆ ಬಹುಶಃ ಈ ವಿಚಾರ ಮುನ್ನೆಲೆಗೆ ಬರಬಹುದು ಪ್ರಮುಖವಾದ ಚರ್ಚೆಗೆ ಬರಬಹುದು ಅಂತ ಅನ್ಸುತ್ತೆ ನೋಡೋಣ ಕಾದ್ ನೋಡೋಣ ವಿಸ್ತಾರ ನ್ಯೂಸ್ ನಿಖರ ಜನಪರ